ಹಲೋ ಸ್ನೇಹಿತರೆ ವೆಲ್ಕಮ್ ಟು ರಾಮ್ ಸಿವಿಲ್ಸ್ ಅಕಾಡೆಮಿ ಇವತ್ತು ನಾವು ಮೇ ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳೋಣ ಕನ್ನಡದಲ್ಲಿ ಫ್ರೆಂಡ್ಸ್ ಈ ವಿಡಿಯೋ ಬಂದು ಕೆ ಎಸ್ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಎ ಹಾಗೂ ಪಿ ಸಿ ಪರೀಕ್ಷೆಗಳಿಗೆ ಉಪಯೋಗ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡುವ ಎಲ್ಲ ಒಂದು ಕೆ ಪಿ ಎಸ್ ಸಿ ಪರೀಕ್ಷೆಗಳಿಗೂ ಸಹ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಸಂಸ್ಥೆ ಹಾಗಂದ್ರೆ ಯುನೈಟೆಡ್ ನೇಷನ್ಸ್ ಬಂದು ಇತ್ತೀಚೆಗೆ ಬಂದು ಈ ಕೋವಿಡ್ ಔಟ್ ಬ್ರೇಕ್ ನ ಎದುರಿಸಲು ವಿಶ್ವದ ಪ್ರಮುಖ ಹತ್ತು ಕ್ರಮಗಳಲ್ಲಿ ಭಾರತದ ಯಾವ ಯೋಜನೆಯು ಸ್ಥಾನ ಪಡೆದಿದೆ ಅಂತ ಒಂದು ಪ್ರಶ್ನೆ ಇದಕ್ಕೆ ಮಣಿಪುರ ರಾಜ್ಯದ ಖುದೋಲ್ ಖುದೋಲ್ ಅನ್ನೋ ಒಂದು ಯೋಜನೆಯನ್ನು ಕಾರ್ಯಕ್ರಮವನ್ನು ಈ ಒಂದು ಎನ್ ಜಿ ಒ ಎನ್ ಜಿ ಒ ಯಾವುದೇ ಹೆಸರು ವೈ ಆಲ್ ಸೊ ವೈ ಯಾ ಆಲ್ ಅನ್ನೋ ಒಂದು ಯೋ ಒಂದು ಎನ್ ಜಿ ಓಕೆ ಯಾ ಆಲ್ ಅನ್ನೋದು ಒಂದು ಎನ್ ಜಿ ಒ ಅಂದರೆ ಸ್ವಸಹಾಯಸ್ ಅಂದ್ರೆ ಎನ್ ಜಿ ಒ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಸೊ ಈ ಒಂದು ನಾನ್ ಗವರ್ಮೆಂಟಲ್ ಆರ್ಗನೈಜೇಷನ್ ನಡೆಸ್ತಿರುವ ಒಂದು ಯೋಜನೆ ಹೆಸರು ಖುದೋಲ್ ಈ ಖುದೋಲ್ ಯೋಜನೆಯಲ್ಲಿ ಯಾರು ಯಾರಿಗೋಸ್ಕರ ನಡೆಸ್ತಾ ಇದೆ ಅಂದರೆ ಎಲ್ ಜಿ ಬಿ ಟಿ ಕ್ಯೂ ಓಕೆ ಎಲ್ ಜಿ ಬಿ ಟಿ ಕ್ಯೂ ಲೆಸ್ಬಿಯನ್ಸ್ಗೆ ಟ್ರಾನ್ಸ್ಜೆಂಡರ್ಸ್ ಬೈಸೆಕ್ಷಯಲ್ಸ್ ಆ್ಯಂಡ್ ಕ್ವೀರ್ ಕಮ್ಯುನಿಟಿ ಅಂತ ಹೇಳ್ತೀವಲ್ಲ ಸೊ ಅವರು ಆ ನಂತರದಲ್ಲಿ ಹೆಚ್ ಐ ವಿ ಪಾಸಿಟಿವ್ ಇರೋ ಪೇಷಂಟ್ಸ್ ಇರ್ಬೋದು ಸಣ್ಣ ಮಕ್ಕಳಿರ್ಬೋದು ಆ ನಂತರ ಅಡೋಲಸೆಂಟ್ಸ್ ಇರ್ಬೋದು ಆಮೇಲೆ ಡೈಲಿ ವೇಜ್ ವರ್ಕರ್ಸ್ ಸೊ ಇವರಿಗೆಲ್ಲ ಬಂದು ದಿನ ಬಳಕೆಯ ವಸ್ತುಗಳನ್ನ ನೀಡೋದಿರ್ಬೋದು ಆ ನಂತರದಲ್ಲಿ ಅವ್ರಿಗೆ ಹೆಲ್ತ್ ಕಿಟ್ಗಳನ್ನ ನೀಡೋದಿರ್ಬೋದು ಸೊ ಅವರಿಗೆ ಬಂದು ಫಿಸ್ ಸೈಕಲಾಜಿಕಲಿ ಅವ್ರಿಗೆ ಬಂದು ಸೈಕಲಾಜಿಕಲಿ ಆ್ಯಂಡ್ ಮೆಂಟಲಿ ಅವ್ರಿಗೆ ಬಂದು ಒಂದು ಉತ್ತೇಜನ ನೀಡುವಂತಹ ಆನ್ಲೈನ್ ಆಫ್ಲೈನ್ ಕಾರ್ಯಕ್ರಮಗಳನ್ನ ಇವರು ಐವತ್ತು ದಿನಗಳಿಂದ ನಡೆಸ್ತಾ ಬಂದಿದಾರಂತೆ ಸೊ ಇದೆಲ್ಲ ರೀಸನ್ಗೋಸ್ಕರ ಈ ಒಂದು ಯೋಜನೆಗೆ ವಿಶ್ವಸಂಸ್ಥೆ ಒಂದು ಪ್ರಶಂಸೆ ಸಿಕ್ಕಿದೆ ಸೊ ಇದನ್ನ ಖಂಡಿತವಾಗಿ ಇದು ಪ್ರಶ್ನೆ ಬರುತ್ತೆ ನೋಟ್ ಮಾಡಿಟ್ಕೊಳ್ಳಿ ನಂತರದಲ್ಲಿ ವಿಶ್ವ ಆಮೆ ದಿನ ಎಂದು ಆಚರಿಸಲಾಗುತ್ತೆ ಅಥವಾ ವರ್ಲ್ಡ್ ಟರ್ಟಲ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಇದಕ್ಕೆ ಕರೆಕ್ಟ್ ಆದ ಉತ್ತರ ಮೇ ಇಪ್ಪತ್ತ್ ಮೂರರಂದು ಸೊ ಮೇ ಇಪ್ಪತ್ತ್ಮೂರರಂದು ವಿಶ್ವ ಆಮೆ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಮೆರಿಕನ್ ಟಾಟಾ ಐಸ್ ರೆಸ್ಕ್ಯೂ ಅನ್ನೋ ಸಂಸ್ಥೆ ಇದನ್ನು ಬಂದು ನೈನ್ಟೀನ್ ನೈಂಟಿಯಿಂದ ಸ್ಟಾರ್ಟ್ ಮಾಡಿತು ಬಟ್ ಇದನ್ನು ಬಂದು ಸ ಇದನ್ನು ಬಂದು ವರ್ಲ್ಡ್ ಓವರ್ ಸೆಲೆಬ್ರೇಟ್ ಮಾಡ್ತಿರೋದು ಟೂ ತೌಸಂಡಿಂದ ಆಲ್ ಆಲ್ ಓವರ್ ದ ವರ್ಲ್ಡ್ ಇದನ್ನು ಸೆಲೆಬ್ರೇಟ್ ಮಾಡ್ತಿರೋದು ಬಂದು ಟೂ ತೌಸಂಡಿಂದ ಸೊ ಇದು ಇದರ ಉದ್ದೇಶ ಏನಪ್ಪ ಅಂದರೆ ಅಳಿವಿನಂಚಿ ನಂಚಿನತ್ತ ಸಾಗುತ್ತಿರುವ ಆಮೆಗಳನ್ನು ರಕ್ಷಿಸುವುದು ಆಮೆಗಳು ಮತ್ತು ಆಮೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಜ್ಞಾನ ಹೆಚ್ಚಿಸುವುದು ಅವುಗಳಿಗೆ ಬೆಂಬಲ ಸೂಚಿಸುವುದು ಸೊ ಇದೆಲ್ಲ ಬಂದು ಇಂಪಾರ್ಟೆಂಟು ಸೊ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಅಮೇರಿಕನ್ ಟಾಟೈಸ್ ರೆಸ್ಕು ಅನ್ನೋ ಒಂದು ಸಂಸ್ಥೆ ಬಂದು ಈ ಒಂದು ವಿಶ್ವ ಆಮೆ ದಿನನ ಆಚರಣೆನ ಪ್ರಾರಂಭಿಸ್ತು ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತರ ಒಂದು ವಿಶ್ವ ಆಮೆ ದಿನದ ಥೀಮ್ ಏನಪ್ಪ ಅಂದರೆ ಅಡಾಪ್ಟ್ ನಾಟ್ ಡೋಂಟ್ ಶಾಪ್ ಅಡಾಪ್ಟ್ ಡೋಂಟ್ ಶಾಪ್ ಅನ್ನೋದು ಬಂದು ವಿಶ್ವ ಆಮೆ ದಿನದ ಒಂದು ಥೀಮ್ ಆಗಿದೆ ಅಡಾಪ್ಟ್ ಡೋಂಟ್ ಶಾಪ್ ಓಕೆ ಸೊ ಇದು ಒಂದು ವಿಶ್ವ ಆಮೆ ದಿನದ ಒಂದು ಥೀಮ್ ಅಥವಾ ಧ್ಯೇಯವಿಕೆ ಆಗಿದೆ ಸೊ ಇದೇ ರೀತಿ ಇಂಪಾರ್ಟೆಂಟ್ ಯಾವುದಪ್ಪ ನಮ್ಮ ಇಂಡಿಯಾದಲ್ಲಿ ಅಂತ ನೋಡಿಕೊಂಡ್ರೆ ಆಲಿವ್ ರಿಡ್ಲಿ ಟರ್ಟಲ್ಸ್ ಅಥವಾ ಆಲಿವ್ ರಿಡ್ಲೆ ಆಮೆಗಳು ಬಂದು ಯಾವ ರಾಜ್ಯದ ಒಂದು ಕರಾವಳಿ ಪ್ರದೇಶದಲ್ಲಿ ಇರುತ್ತೆ ಅಥವಾ ನಮಗೆ ಕಾಣ ಸಿಗುತ್ತವೆ ಅನ್ನೋದನ್ನ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ನಾವು ಪ್ರಶ್ನೆ ನೋಡ್ಕೊಳ್ಳೋದಿದ್ರೆ ಫೋರ್ಬ್ಸ್ ಪಟ್ಟಿಯಲ್ಲಿ ಅಂದರೆ ಫೋರ್ಬ್ಸ್ ನಿಯತಾಲಿಕೆ ಬಂದು ಅಮೇರಿಕಾದ ಒಂದು ನಿಯತಾಲಿಕೆ ಈ ಒಂದು ವರ್ಷ ಪ್ರತಿ ವರ್ಷ ಒಂದು ಪಟ್ಟಿನ ಇದು ಬಿಡುಗಡೆ ಮಾಡುತ್ತೆ ಈ ಒಂದು ಪಟ್ಟಿಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮಹಿಳಾ ಕ್ರೀಡಾಪಟು ಯಾರು ಅಂತ ಪ್ರಶ್ನೆ ಸೊ ಇದಕ್ಕೆ ಜಪಾನ್ನ ಟೆನ್ನಿಸ್ ಆಟಗಾರರಾದ ನವೋಮಿ ಉಸಾಕರ್ ಅವರು ಹೋಪ್ಸ್ ಪಟ್ಟಿಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮಹಿಳಾ ಕ್ರೀಡಾಪಟುವಾಗಿ ಹೊರಹೊಮ್ಮಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಅತಿ ಹೆಚ್ಚು ಪಿಪಿಇ ಕಿಟ್ಗಳನ್ನು ಉತ್ಪಾದಿಸಿರುವ ರಾಷ್ಟ್ರಗಳಲ್ಲಿ ಎರಡನೇ ಸ್ಥಾನದಲ್ಲಿರುವ ರಾಷ್ಟ್ರ ಯಾವುದು ಅಥವಾ ದೇಶ ಯಾವುದು ಅಂದರೆ ನಮ್ಮ ದೇಶ ಭಾರತ ಸೊ ಇದು ಪ್ರತಿದಿನ ಬಂದು ಎರಡು ಲಕ್ಷದ ಆರು ಸಾವಿರ ಎರಡು ಲಕ್ಷದ ಆರು ಸಾವಿರ ಪಿ ಪಿ ಇ ಕಿಟ್ಗಳನ್ನು ಇದು ಬಂದು ಪ್ರತಿದಿನ ಇದು ಉತ್ಪಾದಿಸ್ತಾ ಇದೆ ಭಾರತ ದೇಶದಲ್ಲಿ ಸೊ ಈ ಪಿ ಪಿ ಇ ಅಂದರೆ ಏನಪ್ಪ ಅಂದರೆ ಪರ್ಸನಲ್ ಪ್ರೊಟೆಕ್ಷನ್ ಕಿಟ್ ಎಕ್ವಿಪ್ಮೆಂಟ್ ಪರ್ಸನಲ್ ಪ್ರೊ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಕಿಟ್ ಸೊ ಈ ಡಾಕ್ಟರ್ಸ್ ಇರ್ಬೋದು ನರ್ಸಸ್ ಇರ್ಬೋದು ಅಥವಾ ಹೆಲ್ತ್ ಕೇರ್ ವರ್ಕರ್ಸ್ ಇರ್ಬೋದು ಇವರು ಕೊರೋನಾ ನ ಟ್ರೀಟ್ ಮಾಡುವಾಗ ಬಂದು ಈ ರೀತಿಯಾಗಿ ಫುಲ್ ಬಾಡಿ ಟಾಪ್ ಟು ಟೂ ತನಕ ಇವರು ಕವರ್ ಆಗಿರಬೇಕು ಗಾಗಲ್ಸ್ ಇರಬೇಕು ಗ್ಲೌಸ್ ಇರಬೇಕು ಅದೇ ರೀತಿಯ ಚಪ್ಪಲಿಗೂ ಸಹ ಕವರ್ ಇರಬೇಕು ಅದೇ ರೀತಿ ಮೌತ್ ಮಾಸ್ಕ್ ಪ್ಲೈ ಮೌತ್ ಮಾಸ್ಕ್ ಇರಬೇಕು ಅಂತ ಅವರ ಬಟ್ಟೆಯ ಮೇಲೆ ಮತ್ತೊಂದು ಕವರ್ನ ಅವರು ಹಾಕ್ಕೊಂಡಿರಬೇಕು ಸೊ ಇದನ್ನು ಏನಂತಾರೆ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಎಕ್ವಿಪ್ಮೆಂಟ್ ಅಥವಾ ಪಿ ಪಿ ಇ ಕಿಟ್ ಅಂತಾರೆ ಆದರೆ ಪ್ರಥಮ ಸ್ಥಾನದಲ್ಲಿರುವ ರಾಷ್ಟ್ರ ಯಾವುದಪ್ಪ ಅಂದರೆ ಚೀನಾ ಸೊ ಚೀನಾ ಬಂದು ನಂಬರ್ ಒನ್ ಪ್ರೊಡಕ್ಷನ್ ಆಫ್ ದ ಪಿ ಪಿ ಇ ಕಿಟ್ಟು ಇಂಡಿಯಾ ಬಂದು ನಂಬರ್ ಟು ಪೊಸಿಷನಲ್ಲಿ ಇದೆ ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ಕೊಳೋದು ಹಾಪ್ ಆನ್ ಮೈ ಅಡ್ವೆಂಚರ್ಸ್ ಆನ್ ಬೋಟ್ಸ್ ಟ್ರೈನ್ಸ್ ಆ್ಯಂಡ್ ಪ್ಲೇನ್ಸ್ ಈ ಪುಸ್ತಕದ ಲೇಖಕರು ಯಾರು ಸೊ ಇದಕ್ಕೆ ಕರೆಕ್ಟ್ ಆದ ಉತ್ತರ ರಸ್ಕಿನ್ ಬಾಂಡ್ ಅವರು ಸೊ ರಸ್ಕಿನ್ ಬಾಂಡ್ ಈಸ್ ಎನ್ ಆಥರ್ ಆಫ್ ಅಮೆರಿಕನ್ ಡಿ ಮತ್ತೆ ಬ್ರಿಟಿಷ್ ಡಿಸೆಂಟು ಬ್ರಿಟಿಷ್ ಡಿಸೆಂಟ್ ಇದೆ ಇವರಿಗೆ ಆದರೆ ಇವರು ಇಂಡಿಯಾದಲ್ಲಿ ಸೆಟ್ಲ್ ಆಗಿದ್ದಾರೆ ಉತ್ತರಾಖಂಡಲ್ಲಿ ಸೊ ಇವ್ರದ್ದು ಒಂದು ಬುಕ್ನ ಇತ್ತೀಚೆಗೆ ಈ ಬುಕ್ ಫಾರ್ಮೇಟಲ್ಲಿ ರಿಲಿ ರಿಲೀಸ್ ಮಾಡಿದ್ರು ಇವರ ಬರ್ತ್ಡೇ ದಿನ ಎಂಬತ್ತಾರನೇ ಒಂದು ಜನ್ಮದಿನದಂದು ಇವರ ಒಂದು ರಸ್ಕಿನ್ ಬಾಂಡ್ ಅವರ ಒಂದು ಬುಕ್ಕನ್ನು ರಿಲೀಸ್ ಮಾಡಿದ್ರು ಸೊ ಅದೇ ರೀತಿ ಇವರಿಗೆ ನೈನ್ಟೀನ್ ನೈನ್ಟಿ ತ್ರೀಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಪದ್ಮಶ್ರೀ ಬಂದು ನೈನ್ಟೀನ್ ನೈಂಟಿ ನೈನಲ್ಲಿ ಅಲ್ಲಿ ಪದ್ಮಭೂಷಣ ಪ್ರಶಸ್ತಿ ಬಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ದೊರೆತಿದೆ ಇವರ ಒಂದು ಫಸ್ಟ್ ನಾವೆಲ್ ಯಾವುದಪ್ಪ ಅಂದ್ರೆ ದ ರೂಮ್ ಆನ್ ದ ರೂಫ್ ದ ರೂಮ್ ಆನ್ ದ ರೂಫ್ ಅನ್ನೋದು ಇವರ ಬಂದು ಫಸ್ಟ್ ನಾವೆಲ್ ನೆಕ್ಸ್ಟ್ ಫ್ಯಾಂಗ್ ಫ್ಯಾಂಗ್ ಅವರು ಯಾವ ಬುಕ್ ಅನ್ನ ಬಂದಿದ್ದು ಇತ್ತೆ ಇತ್ತೀಚೆಗೆ ಊಹಾನ್ ಡೈರೀಸ್ ಊಹಾನ್ ಡೈರೀಸ್ ಅಂತ ಒಂದು ಪುಸ್ತಕನ ಬರೆದಿದ್ರು ಆನಂತರ ಸಲ್ಮಾನ್ ರಷ್ಟಿ ಅವರು ನಿಮ್ಗೆ ಗೊತ್ತಿತ್ತು ಮಿಡ್ ನೈಟ್ ಚಿಲ್ಡ್ರನ್ನು ಸಾತಾನಿಕ್ ವರ್ಸಸ್ ಈ ಬುಕ್ಸ್ ಎಲ್ಲ ಬರೆದಾರೆ ಅಮಿಷ್ ತ್ರಿಪಾಠಿ ಅವರು ನಮ್ಮ ಇದು ಈ ಮೆಲೂಹಾ ಬುಕ್ಸು ಮತ್ತು ಸೀತಾ ಈ ಮಹಾಭಾರತ ಈ ಒಂದು ಈ ಒಂದು ಫಿಕ್ಷನಲ್ ಸ್ಟೋರೀಸ್ನಲ್ಲಿ ಇವರು ಹೆಚ್ಚಾಗಿ ಬರೀತಾರೆ ನೆಕ್ಸ್ಟ್ ನಾವು ನೋಡ್ಕೋಬೇಕಾಗಿರೋದು ಔಷಧಗಳ ಅನುಮೋದನೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಮತ್ತು ಔಷಧ ನಿಯಂತ್ರಣ ನಿಮ್ ನಿಯಮಾವಳಿಗಳನ್ನು ಸರಳಗೊಳಿಸಲು ಹನ್ನೊಂದು ಸದಸ್ಯರ ಸಮಿತಿಯನ್ನು ಇತ್ತೀಚೆಗೆ ಯಾರ ನೇತೃತ್ವದಲ್ಲಿ ನೇಮಿಸಲಾಗಿದೆ ಒಂದು ಸಮಿತಿನ ಫಾರ್ಮ್ ಮಾಡಿದರೆ ಫಾರ್ ದ ಈಸಿ ಇದೇನು ಈ ಮೆಡಿಸಿನ್ಸು ಮತ್ತು ಇದನ್ನೆಲ್ಲ ಅದನ್ನು ಫಾರ್ಮ್ಯಾಲಿಟೀಸ್ ಇದೆಯಲ್ಲ ಅದನ್ನು ಅದನ್ನು ಅಪ್ರೂವಲ್ ಮಾಡೋಕ್ಕೆ ಡ್ರಗ್ ಅಪ್ರೂವಲ್ ಫಾರ್ಮ್ಯಾಲಿಟೀಸ್ನೆಲ್ಲ ಈಸಿ ಮಾಡಲಿಕ್ಕೆ ಮತ್ತು ಸುಗಮಗೊಳಿಸ್ಲಿಕ್ಕೋಸ್ಕರ ಒಂದು ಲೆವೆನ್ ಮೆಂಬರ್ಸ್ ಕಮಿಟಿನ ಫಾರ್ಮ್ ಆಗಿದ್ದಾರೆ ಯಾರೋ ಒಂದು ನೇತೃತ್ವದಲ್ಲಿ ಅಂದರೆ ರಾಜೇಶ್ ಭೂಷಣ್ ಅವರ ನೇತೃತ್ವದಲ್ಲಿ ಹಾಗಿದ್ರೆ ಕಿರೀಟ್ ಪಾರಿ ಕಮಿಟಿ ಬಂದು ಎಲ್ ಪಿ ಜಿ ಮಾರ್ಕೆಟಿಂಗ್ ಸಂಬಂಧಿಸಿದ್ದು ಬಿಪ್ಲಬ್ ಕುರಬ್ ಶರ್ ಕುಮಾರ್ ಶರ್ಮಾ ಬಂದು ಇವರ ಸಮಿತಿ ಬಂದು ಅಸ್ಸಾಂನ ಕ್ಲಾಸ್ ಸಿಕ್ಸ್ ಇದಕ್ಕೆ ಸಂಬಂಧಿಸಿದ್ದು ಬಿ ಪಿ ಜೀವನ್ ರೆಡ್ಡಿ ಯಾವುದಕ್ಕೆ ಅವರ ಸಮಿತಿ ಯಾವುದಕ್ಕೆ ಸಂಬಂಧಿಸಿದ್ದು ಅನ್ನೋದನ್ನ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ಕೋಬೇಕಾಗಿರೋದು ವಿಶ್ವ ಬ್ಯಾಂಕ್ನ ಮುಖ್ಯ ಆರ್ಥಿಕ ತಜ್ಞ ಮತ್ತು ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಇದಕ್ಕೆ ಕರೆಕ್ಟ್ ಆದ ಉತ್ತರ ಕಾರ್ಮನ್ ರೇನ್ಹಾಟ್ ಸೊ ಕಾರ್ಮನ್ ರೇನ್ಹಾಟ್ ಅವರು ಈ ಚಿತ್ರದಲ್ಲಿರೋರು ಇತ್ತೀಚೆಗೆ ಬಂದು ವಿಶ್ವ ಬ್ಯಾಂಕ್ನ ಚೀಫ್ ಎಕನಾಮಿಸ್ಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿ ನೇಮಕಗೊಂಡಿದ್ದಾರೆ ಯಾರು ಕಾರ್ಮನ್ ರೇನ್ ಹಾಗಿದ್ರೆ ವಿಶ್ವ ಪ್ರ ಬ್ಯಾಂಕ್ನ ಅಧ್ಯಕ್ಷರು ಯಾರಪ್ಪ ಅಂದರೆ ಡೇವಿಡ್ ಮಲ್ಪಾಸ್ ಅವರು ಹಾಗೆಯೇ ಗೀತಾ ಗೋಪಿನಾಥ್ ಅವರು ಐ ಎಂ ಎಫ್ನ ನ ಚೀಫ್ ಎಕನಾಮಿಸ್ಟ್ ಓಕೆ ಐ ಎಫ್ ನ ಚೀಕ್ ಎಫ್ ಚೀಫ್ ಎಕನಾಮಿಸ್ಟ್ ಸೊ ವಿಶ್ವ ಬ್ಯಾಂಕ್ ಬೇರೆ ಐ ಎಂ ಎಫ್ ಬೇರೆ ಸೊ ಇದನ್ನು ನೀವು ನ್ಯಾಪ್ ಇಟ್ಕೊಳ್ಳಿ ನೆಕ್ಸ್ಟ್ ಯಾವ ರಾಜ್ಯವು ಇತ್ತೀಚೆಗೆ ಅತಿ ಸಣ್ಣ ಅಥವಾ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಉತ್ತೇಜನಕ್ಕಾಗಿ ರೀಸ್ಟಾರ್ಟ್ ಯೋಜನೆಯನ್ನು ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಆಂಧ್ರ ಪ್ರದೇಶ ಸೊ ಆಂಧ್ರ ಪ್ರದೇಶ ಬಂದು ರೀಸ್ಟಾರ್ಟ್ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಈ ಯೋಜನೆಯಡಿ ಅಡಿಯಲ್ಲಿ ಸುಮಾರು ಸಾವಿರದ ನೂರ ಹತ್ತು ಕೋಟಿಗಳ ಒಂದು ನಿಧಿಯನ್ನ ಎಂಎಸ್ ಎಂಇ ಸೆಕ್ಟರ್ ನ ಉತ್ತೇಜನಕ್ಕಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರು ಈ ಒಂದು ಯೋಜನೆಯಡಿಯಲ್ಲಿ ಮೀಸಲಿಟ್ಟಿದ್ದಾರೆ ಸೊ ಆಂಧ್ರ ಪ್ರದೇಶದ ಕ್ಯಾಪಿಟಲ್ ಯಾವ್ದಪ್ಪ ಅಂದ್ರೆ ಅಮರಾವತಿ ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಿಶಾ ಕಾಯ್ದೆ ಅಲ್ಲಿ ಜಾರಿ ಮಾಡಿತ್ತು ಏನಪ್ಪ ದಿಶಾ ಕಾಯ್ದೆ ಅಂದ್ರೆ ವಿತಿನ್ ಫೋರ್ಟೀನ್ ಡೇಸ್ ಏಳರಿಂದ ಹದಿನಾಲ್ಕು ದಿನಗಳ ಒಳಗಾಗಿ ಯಾವುದೇ ಒಂದು ಮಹಿಳೆಯ ಮೇಲೆ ಯಾವುದೇ ಒಂದು ದೌರ್ಜನ್ಯ ನಡೆದರೆ ಅಂಥ ಒಂದು ಒಂದು ಕ್ರೈಮ್ನ ಬಂದು ಇನ್ವೆಸ್ಟಿಗೇಟ್ ಮಾಡಿ ಅದಕ್ಕೆ ಒಂದು ಪರಿಹಾರನ ಅಥವಾ ಅದಕ್ಕೆ ಒಂದು ತೀರ್ಪನ್ನು ನೀಡಬೇಕು ಸೊ ಅದೇ ರೀತಿ ಐ ಪಿ ಸಿ ಸೆಕ್ಷನ್ ತ್ರೀ ಟ್ವೆಂಟಿ ಸಿಕ್ಸ್ ಅಡಿಯಲ್ಲಿ ಬಂದು ಅಲ್ಲಿ ಬಂದು ಸೊ ಸೊ ಅಂದರೆ ಮರಣದಂಡನೆ ನೀಡಬೇಕು ಕ್ರೈಮ್ ಆನ್ ವುಮೆನ್ ಫಾರ್ ಎಕ್ಸಾಂಪಲ್ ರೇಪ್ ಇರ್ಬೋದು ಕೊಲೆ ಇರ್ಬೋದು ಸೊ ಅಂಥದಕ್ಕೆಲ್ಲ ಬಂದು ಅಲ್ಲಿ ಮರಣ ದಂಡೆಯನ್ನು ವಿಧಿಸಬಹುದು ಅಂತ ದಿಶಾ ಕಾಯ್ದೆಯನ್ನು ಆಂಧ್ರ ಪ್ರದೇಶದ ರಾಜ್ಯ ಸರ್ಕಾರ ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಂತು ಅದೇ ರೀತಿ ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಲ್ಲಿ ಬಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ವಿಧಾನ ಪರಿಷತ್ತನ್ನ ಬಂದು ಅಲ್ಲಿ ರದ್ದು ಮಾಡಲು ಅಂತೆ ಒಂದು ಕ್ಯಾಬಿನೆಟು ಡಿಸಿಷನ್ನ ತಗೊಳ್ತು ಓಕೆ ದಿಷ್ಟು ಇನ್ಫಾರ್ಮೇಷನ್ ಆಂಧ್ರ ಪ್ರದೇಶ ಬಗ್ಗೆ ನಾಪಕ ಇಟ್ಕೊಳ್ಳಿ ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರೋದು ಯಾವ ಕೇಂದ್ರ ಸಚಿವಾಲಯವು ಇತ್ತೀಚೆಗೆ ಉಮಾಂಗ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಏಳು ಹೊಸ ಸೇವೆಗಳನ್ನು ಸೇರಿಸಿದೆ ಇದಕ್ಕೆ ಕರೆಕ್ಟ್ ಆದ ಉತ್ತರ ಸಂಪರ್ಕ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಿನಿಸ್ಟ್ರಿ ಆಫ್ ಎಕನಾಮಿ ಎಲೆಕ್ಟ್ರಾನಿಕ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯು ಈ ಒಂದು ಏಳು ಸೇವೆಗಳನ್ನು ಉಮಂಗ್ ಅಪ್ಲಿಕೇಶನ್ ಅಡಿಯಲ್ಲಿ ಸೇರಿಸಿದೆ ಸೊ ಈ ಉಮಂಗ್ ಅಪ್ಲಿಕೇಶನ್ ಬಂದು ಇಟ್ ಈಸ್ ಎ ಏನದು ಒಂದು ಅಪ್ಲಿಕೇಶನ್ ಉಮಂಗ್ ಅಂದರೆ ಏನು ಯುನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ ಇದು ಒಂದು ಅಪ್ಲಿಕೇಶನ್ ಎರಡು ಸಾವಿರದ ಹದಿನೇಳು ನವೆಂಬರ್ನಲ್ಲಿ ಇದನ್ನು ಸ್ಟಾರ್ಟ್ ಮಾಡಾಯಿತು ಇದರಲ್ಲಿ ಬಂದು ಇವಾಗ ಐ ಎಮ್ ಡಿ ಐ ಎಮ್ ಡಿ ಬಂದು ಇಂಡಿಯನ್ ಮೆಟರಲಾಜಿಕಲ್ ಡಿಪಾರ್ಟ್ಮೆಂಟು ಈ ಒಂದು ಡಿಪಾರ್ಟ್ಮೆಂಟ್ ಬಂದು ಏಳು ಸೇವೆಗಳನ್ನೂ ಸೇರಿಸಿದೆ ಯಾವ್ದಾವ್ದಪ್ಪ ಅಂದರೆ ಕರೆಂಟ್ ವೆದರ್ ಫೋರ್ಕಾಸ್ಟ್ ಸಿಟಿ ವೆದರ್ ಫೋರ್ಕಾಸ್ಟ್ ರೈನ್ಫಾಲ್ ಫೋರ್ಕಾಸ್ಟ್ ಟೂರಿಸಮ್ ಫೋರ್ಕಾಸ್ಟು ಆನಂತರ ವೆದರ್ ವಾರ್ನಿಂಗ್ಸು ಮತ್ತೆ ಸೈಕ್ಲೋನ್ ವಾರ್ನಿಂಗ್ಸ್ ಮತ್ತೆ ಅಲರ್ಟ್ಸ್ ಈ ಎಲ್ಲದರ ಕುರಿತಾಗಿ ಒಂದು ಹೊಸದಾಗಿ ಉಮಂಗ್ ಆ್ಯಪ್ನಲ್ಲಿ ಐ ಎಮ್ ಡಿ ವೆಬ್ಸೈಟ್ ಮೂಲಕ ಲಿಂಕ್ ಮಾಡಿದೆ ಓಕೆ ಈ ಡಿಜಿಟಲ್ ಇಂಡಿಯಾಕ್ಕೆ ಉತ್ತೇಜನ ನೀಡಲು ಈ ಒಂದು ಉಮಂಗ್ ಆ್ಯಪ್ನ ಸಹ ನಮ್ಮ ಎಲ್ಲ ಸರ್ಕಾರಿ ಸೇವೆಗಳು ಒಂದೇ ಆಪ್ ನಡಿ ದೊರೆಯುವಂತೆ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ನ ಬಂದು ಈ ಒಂದು ಉಮಂಗ್ ಆ್ಯಪ್ನ ಬಂದು ನವೆಂಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನ ಇದನ್ನ ಜಾರಿ ಮಾಡಲಾಗಿತ್ತು ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ಕೋಬೇಕಾಗಿದ್ರೆ ಯಾವ ರಾಜ್ಯವು ಇತ್ತೀಚೆಗೆ ಜ್ವರ ಚಿಕಿತ್ಸಾಲಯಗಳನ್ನು ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಸೊ ಮಧ್ಯಪ್ರದೇಶ ರಾಜ್ಯ ಸರ್ಕಾರ ಇತ್ತೀಚೆಗೆ ಫೀವರ್ ಕ್ಲಿನಿಕ್ಸ್ನ ಎಕ್ಸ್ಕ್ಲೂಸಿವ್ ಆಗಿ ಸ್ಟಾರ್ಟ್ ಮಾಡಿದೆ ಓಕೆ ಸೊ ದೀದಿ ವೆಹಿಕಲ್ ಯೋಜನೆ ಅಥವಾ ದೀದಿ ವಾಹನ ಯೋಜನೆಯನ್ನು ಮಧ್ಯಪ್ರದೇಶದ ಜಬುವಾ ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗದ ಮಹಿಳೆಯರಿಗೆ ಅಂದರೆ ಗರ್ಭಿಣಿ ಮಹಿಳೆಯರಿಗೆ ಅವರಿಗೆ ಬಂದು ವಾಹನ ಸೌಲಭ್ಯವನ್ನು ಒದಗಿಸಲು ಈ ಒಂದು ದೀದಿ ವಾಹನ ಸೇವೆಯನ್ನು ಪ್ರ ಪ್ರಾರಂಭಿಸಲಾಗಿತ್ತು ಹಾಗೆಯೇ ಮಧ್ಯಪ್ರದೇಶದ ಮುಖ್ಯ ರಾಜಧಾನಿ ಬಂದು ಭೂಪಾಲ್ ಅಲ್ಲಿನ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ಗವರ್ನರ್ ಬಂದು ಲಾಲ್ಜಿ ಟಂಡನ್ ಅದಿ ಅದೇ ರೀತಿ ಅತಿ ಹೆಚ್ಚು ಶಿಶು ಮರಣ ದರ ಇರುವುದು ಸಹ ಭಾರತದಲ್ಲಿ ಬಂದು ಮಧ್ಯಪ್ರದೇಶ ಅಂತ ಹೇಳಲಾಗಿದೆ ಅಲ್ಲಿ ನ್ಯಾಷನಲ್ ಪಾರ್ಕ್ಸ್ ಅಂದರೆ ಕನ್ಹಾ ಬಾಂಧವ್ಗರ್ ಮತ್ತು ಮತ್ತೆ ಪೆಂಚ್ ಪೆಂಚ್ ಬಂದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಎರಡೂ ರಾಜ್ಯಗಳ ನಡುವೆ ಅಲ್ಲಿ ಇದೆ ಅಂತ ಹೇಳ್ತಾರೆ ಓಕೆ ಎರಡು ರಾಜ್ಯಗಳಲ್ಲೂ ಸಹ ಹಂಚ್ಕೊಂಡಿದೆ ಓಕೆ ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ಕೋಬೇಕಾಗಿರೋದು ಇವತ್ತಿಗೆ ಇಷ್ಟೇ ಸೊ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆಯೇ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಥ್ಯಾಂಕ್ ಯು